ನೀವು ನೋಡ್ತಾ ಇದ್ದೀರಿ ಎ ನೈನ್ ನ್ಯೂಸ್. ನಾನು ಅಮೀನ್ ಸೇಖ್. ಕಳೆದ ರಾತ್ರಿ ಸುರಿದ ಭಾರಿ ಮಳೆ ಗಾಳಿಗೆ ಬಾಳೆ ತೋಟ ಹಾನಿಯಾಗಿರುವಂತಹ ಘಟನೆ ವಿಜಯಪುರ ಜಿಲ್ಲೆಯ ನಾಲತವಾಡ ಪಟ್ಟಣದ ಆಲೂರು ರಸ್ತೆಯಲ್ಲಿ ನಡೆದಿದೆ. ರೈತ ಈರಪ್ಪ ಮಲ್ಕಪ್ಪ ಕಸಬೇಗೌಡರ ಬಾಳೆ ತೋಟ ಸಂಪೂರ್ಣ ಹಾನಿಯಾಗಿದೆ. ಒಂದು ದೀಡ್ ಎಕರೆ ಜಮೀನಲ್ಲಿ ರೈತ ಈರಪ್ಪ ಕಸಬೇಗೌಡರು ಬೆಳೆದು ಸುಮಾರು 350 ಬಾಳೆಯ ಒಂದು ಹಣ್ಣಿನ ಸಮೇತ ನೆಲಕ್ಕೆ ಉರುಳಿವೆ. ಇನ್ನು 25 ದಿನಗಳಲ್ಲಿ ಭಾರಿ ಬೆಳೆಗಳು ಕೈಗೆ ಬರ್ತಾ ಇತ್ತು. ಆದರೆ ಇದೀಗ ಭಾರಿ ಮಳೆ ಗಾಳಿಯಿಂದ ನೆಲಕ್ಕೆ ಉರುಳಿ ಸಂಕಷ್ಟ ಎದುರಾಗಿದೆ. ಅದಕ್ಕಾಗಿ ಸರ್ಕಾರ ಪರಿಹಾರ ನೀಡಬೇಕು ಅಂತ ರೈತ ಮನವಿಯನ್ನು ಮಾಡಿಕೊಂಡಿದ್ದಾನೆ. ಮಳೆ ಬಂದು ಗಾಳಿ ಆಗಿ ಬಾಳೆ ಹಾನಿ ಆಗಿಬಿಟ್ಟೈತೆ. ರೈತರು ಏನ್ ಮಾಡ್ಕಂಗ ಬಡ್ರು ಬಹಳ ತ್ರಾಸ ಆಗಿಬಿಟ್ಟೈತೆ. ಬಡ್ರು ಸೊಳಮಕ್ಕಳು ನಾವು ಏನು ಇದ್ದವರೆಲ್ಲ ಹೆಂಗಲ್ರಿ, ಏನ್ ಮಾಡ್ಕಂಗ ಆಯ್ತು ರೀ. ಎಟ್ಟತ್ತಿಗೆ ನಿನ್ನೆ ರಾತ್ರಿ ಒಂದೂವರೆ ರೀ, ಹ್ಞೂ ರೀ, ಮಳೆ ಬಂದು ಗೇಸ್ ರೀ, ರಾತ್ರಿ ಒಂದೂವರೆ ಸುಮಾರು ಹಿಂಗೆ ಆಗಿಬಿಟ್ಟಿದೆ ನೋಡ್ರಿ. ಎಷ್ಟು ಗಿಡ ಎಷ್ಟು ಗಿಡ ಅಂದ್ರೆ ಒಂದು 400 ಗಿಡ ರೀ. ಹ್ಞೂ ರೀ, 350 ಗಿಡ ನಾನು ಭಾಳ ನಾಶ ಆಗಿಬಿಟ್ಟೈತೆ ರೀ. ಏನು ಭಾಳ ಆಗಿದ್ದು ಬಾಳೆಗಳ ಕಾಯಾಗೈತ್ರಿ ಸಣ್ಣಗ ಮರಿ ಸಣ್ಣಗ ಆಗಲ್ಲ ಇದ್ದ ಗಿಡ ವಯಸ್ಸಿಗೆ ಬಂದ ಗಿಡ ನಮ್ಮ ಮಗ ಓದಂಗೆ ಆಗಿಬಿಟ್ಟಿದೆ ನಮ್ಗೆ ಬಾಳೆ. ಎಷ್ಟು ಎಕರೆ ಆಗಿದೆ? ಎಷ್ಟು ಒಂದು 1.5 ಎಕರೆ ಆಗುತ್ತೆ ನೋಡ್ರಿ. ಹ್ಞೂ ರೀ, 1.5 ಎಕರೆ ಹೊಲ ಐತ್ರಿ. ಎಷ್ಟು ವರ್ಷದಿಂದ ಮಾಡಿ? ಈಗ ಇದು 3 ಎಣೆ ಬೇಕು ರೀ. ಎಣೆ ಬೇಕು? ಹ್ಞೂ ರೀ. ಈಗ ಅಂದಾಜು ಎಷ್ಟು ನಷ್ಟ ಆಗಿದೆ? ಅಂದಾಜು ಅಂದರೆ ಒಂದು 70-80 ಸಾವಿರ ತನಕ ಬರ್ತೀರಿ. ಯಾರ ದಾಳಿ ಒಂದು ಜಂಪ್ ಐತಲ್ರಿ, ಅಂದ್ರೆ ಒಂದು 70-80 ಸಾವಿರ ತನಕ ಬರ್ತೀರಿ. ಒಂದು ಆಲ್ರೆಡಿ ಗಿಡದಲ್ಲಿ ಕಾಯಿ ಆಗ್ಯಾವ? ಹೇ ಆಗ್ಯಾವ ರೀ, ಕಾಯಿ ಆಗ್ಯಾವ ರೀ ಗಿಡದಾಗ. ಬಾಳಿಗೆ ಚಾಟ್ ಮಾಡಿದಂತ ಗಿಡಗಳ ಸಮೇತ ಉರುಳಿ ಬಿದ್ದಾವು. ನೋಡ್ರಿ, ಹಿಂಗಾರ ಏನ್ ಮಾಡೋಕು ಪರಿಸ್ಥಿತಿ, ಹಿಂಗಾರ ಬಾಳೆ ಬಿದ್ದ ಬಿಟ್ಟೈತೆ. ನಾವು ರೈತರು ತಗದ ಏನರ ಸ್ವಲ್ಪ ಬರಬಾರ್ದನ್ನ ಕೊಡಿಸ್ರಿ, ನಮ್ಮ ಪ್ರಯತ್ನ ಮಾಡ್ರಿ ಅಂತ ಹೇಳಿದ್ರು ಸಾಹೇಬ್ರೆ. ಸಂಬಂಧಪಟ್ಟ ಇಲಾಖೆಯವರು, ಸ್ಥಳೀಯ ಶಾಸಕರು ಎಲ್ಲರೂ ಬಂದ ಕಿಶಿಂದ ನೋಡಿ, ಇವ್ರು ರೈತರಿಗೆ ಏನಾರ ಒಂದು ಪರಿಹಾರ ಕೊಡುವಂತ ವ್ಯವಸ್ಥೆ ಆಗ್ಲೇಬೇಕು. ಆಗದೆ ಇದ್ದ ಪಕ್ಷದಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂತಾರ. ಪ್ರತಿ ದಿನದ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.